ಕಾರ್ಯ ಒಂದು ಸಾಹಸ ಮತ್ತು ಪ್ರಯತ್ನ ಶಿಕ್ಷಕರ ಕ್ಷೇತ್ರದಲ್ಲಿ ಎಮ್ ಎಲ್ ಸಿ ಚುನಾವಣೆಯನ್ನು ಮಾಡುವಂಥದ್ದು. ಸಾಮಾನ್ಯವಾಗಿ ನಮಗೆ ಎಮ್ ಎಲ್ ಎ ಬಹುಮುಖ್ಯವಾಗಿ ನಮಗೆ ಕಾನ್ಸಂಟ್ರೇಟ್ ಆಗೋದು ನಮ್ಮ ಜನಸಾಮಾನ್ಯರಿಗೆ, ಆಮೇಲೆ ಸ್ಥಳೀಯ ಸಂಸ್ಥೆಗಳು ಮತ್ತು ಎಂ ಪಿ. ನಾವು ಕೋಆಪರೇಟಿವ್ ಚುನಾವಣೆಗಳನ್ನು, ಬ್ಯಾಂಕ್ ಚುನಾವಣೆಗಳನ್ನು ಮತ್ತು ಶಿಕ್ಷಕರ ಪದವೀಧರ ಕ್ಷೇತ್ರದ ಚುನಾವಣೆಗಳನ್ನು ನಾವು ನಿರಾಸಕ್ತಿಯನ್ನು ತೋರಿಸ್ತೇವೆ. ನಾವು ಒಂದು ರಾಜಕೀಯ ವ್ಯವಸ್ಥೆ ಅಥವಾ ಒಂದು ಚುನಾವಣೆ ಮತ್ತು ಅಧಿಕಾರದ ವ್ಯವಸ್ಥೆನಲ್ಲಿ, ಈ ಒಂದು ವ್ಯವಸ್ಥೆ ಒಂದು ಭವ್ಯವಾದ ಕಟ್ಟಡ ಇದ್ದ ಹಾಗೆ, ನಾವು ಕುಳಿತಿರುವಂಥ ಒಂದು ಕಟ್ಟಡ ಅಂಥೇಳಿ ತಾವು ಭಾವಿಸ್ಕೊಳ್ಳಿ. ಇದರಲ್ಲಿ ಮೊದಲಿಗೆ ಬಿ ಜೆ ಪಿಯವರು ತಮ್ಮ ರಾಜಕೀಯ ಪ್ರವೇಶವನ್ನು ಮಾಡಿದ್ದು ಶಿಕ್ಷಕರ ಕ್ಷೇತ್ರದ ಎಮ್ ಎಲ್ ಸಿಯಿಂದ. ನಾನು ಸ್ಪರ್ಧಿಸ್ತಾ ಇರುವಂಥ ಮನೆಯ ಅರುಣ್ ಮಾಚಯ್ಯನವರು ನಮ್ಮೆಲ್ಲರ ನಾಯಕರು, ಈ ಕ್ಷೇತ್ರದಲ್ಲಿ ತಮ್ಮ ಬಾಲ್ಯದಿಂದಲೂ ಕೂಡ ಯುವಕತನದಿಂದ ಕೂಡ ದುಡಿದು ಪಕ್ಷವನ್ನು ಕಡ್ದಂಥವರು, ಅವರಿಗೆ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸಿ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ನಾನು ಮಾತನಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಾನು ಈ ಬಾರಿ ಆಲೋಚನೆಯನ್ನು ಮಾಡಲಿಲ್ಲ ಕ್ಯಾಂಡಿಡೇಟ್ ಆಗಲಿಕ್ಕೆ. ಒಂದು ದಿನ ಅನಿರೀಕ್ಷಿತವಾಗಿ ನಮ್ಮ ಅಪ್ಲಿಕೇಶನ್ ಹಾಕೋದು ಕೂಡ ಲಾಸ್ಟ್ ಡೇಟ್ ಆಗೋಗಿತ್ತು. ಕೆ ಪಿ ಸಿ ಸಿಗೆ ನಾನು ಮಾತನಾಡಿಸುವಂಥ ಹೋದಾಗ ಸೆಷನ್ ನಡೀತಾ ಇತ್ತು. ಅಲ್ಲಿ ನನಗೆ ಸಲಹೆಯನ್ನು ಕೊಟ್ಟರು, ಇಲ್ಲ ನೀವು ಅರ್ಜಿ ಹಾಕಿ, ನೀವು ಹಾಕಬೇಕು, ಮಿಕ್ಕಿದ ಆಮೇಲೆ ನೋಡುವ ಅಂತೇಳಿ. ಅಲ್ಲಿ ಕೆ ಪಿ ಸಿ ಸಿ ಆಫೀಸಿಂದ ನಾನು ಮೊದಲಿಗೆ ನಮ್ಮ ಮಂತರಗೌಡರಿಗೆ ಫೋನ್ ಮಾಡಿದೆ, ಹೀಗೆ ಹೇಳ್ತಿದ್ದಾರೆ ಅಂತ. ಅಣ್ಣ ಹಾಕ್ಬಿಡೋಣ ಅಣ್ಣ, ಲಾಸ್ಟ್ ಡೇಟ್ ಆಗಿದೆಯಾ? ಆಯಿತು ಹಾಕೋಣ ಬನ್ನಿ ಅಂಥೇಳಿ. ಪೊನ್ನಣ್ಣವ್ರಿಗೆ ಫೋನ್ ಮಾಡಿದೆ, ಪೊನ್ನಣ್ಣವರು ನಾಳೆಯಿಂದ ಕ್ಯಾನ್ವಸ್ ಸ್ಟಾರ್ಟ್ ಮಾಡಿಬಿಡೋಣ ಅಂತಂದರು. ನಾನು ಈ ಚುನಾವಣೆಯನ್ನೇ ಮರ್ತಿದ್ದೆ ನಾನು. ಆಮೇಲೆ ಹೌದಾ, ಇಲ್ಲಿ ಎಲ್ಲ ಇದ್ದಾರೆ ನಮ್ಮ ಲೀಡ್ರುಗಳೆಲ್ಲ, ವಿಧಾನಸೌಧಕ್ಕೆ ಬಂದಿದ್ದಾರೆ ಇವತ್ತು, ಬನ್ನಿ ಅಂಥೇಳಿ ನನ್ನ ಕರೆದ್ರು. ಅಲ್ಲೇ ಅರ್ಧ ಗಂಟೆ ನಾನು ವಿಧಾನಸೌಧಕ್ಕೆ ಹೋದೆ. ಅಲ್ಲಿ ಹೋಗ್ತಿದ್ದಾಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಶ್ರೀಮತಿ ವೀಣಾಚಯ್ಯನ್ ಅವರು, ಧರ್ಮಜ್ ಅವರು, ಟಿ ಪಿ ರಮೇಶಣ್ಣ ಅವರು ಮತ್ತು ನಮ್ಮ ಜಿಲ್ಲೆಯ ಭಾಳ ಪ್ರಮುಖರೆಲ್ಲರೂ ಕೂಡ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ವಿಧಾನಸೌಧದಿಂದ ಚೇಂಬರಿಂದ ಹೊರಗೆ ಬಂದರು. ನಾನು ನನಗೆ ಎಂಟ್ರಿ ಆದೆ, ನಾನು ಮಾನಸಿಕವಾಗಿ ಏನು ಸಿದ್ಧತೆಯೇ ಆಗಿರಲಿಲ್ಲ. ಧರ್ಮಜ್ ಅವರು, ಟಿ ಪಿ ರಮೇಶಣ್ಣ ಅವರು, ಇಲ್ಲ ರೆಡಿ ಆಗಿಬಿಡಿ ನೀವು, ಕನ್ಗಾಡ್ಸ್ ನೀವು, ಅಷ್ಟೊತ್ತಿಗೆ ಇವರು ಚರ್ಚೆ ಮಾಡಿಬಿಟ್ಟಿದ್ದಾರೆ ನಾನು ಅಲ್ಲಿಗೆ ತಲುಪುವಷ್ಟೊತ್ತಿಗೆ ಅಲ್ಲಿ ಮುಖ್ಯಮಂತ್ರಿಗಳ ಚೇಂಬರ್ನಲ್ಲೇ. ಇಲ್ಲ ಮಂಜುನಾಥ್ ಅವರನ್ನು ಪಾಪ ದುಡ್ದಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಎರಡು ಸರಿನೂ ಕೂಡ ಪೈಪೋಟಿ ಕೊಟ್ಟು ಸೋತಿದ್ದಾರೆ, ಈ ಸರಿ ಅವ್ರನ್ನ ಎಲ್ಲ ಸರ್ವಾನುಮತದಿಂದ ಕೆಲಸ ಮಾಡಿ ಗೆಲ್ಲಿಸ್ಬೇಕು ಅಂತೇಳಿ ಆ ಪ್ರೀತಿಯಿಂದ ನನ್ನನ್ನು ಅವರು ತಬ್ಕೊಂಡಿದ್ದು, ನನ್ನ ಒಪ್ಪಿಗೆಯನ್ನು ಪಡೆಯದೇ ಅವರು ತೀರ್ಮಾನ ತಗೊಂಡಿದ್ದು. ವೀಣಾಚಯ್ಯನವರು ಕೂಡ ಶುದ್ಧ ಮನಸ್ಸಿನಲ್ಲಿ, ಇಲ್ಲ ಅಧ್ಯಕ್ಷರೇ, ಅವ್ರ ಅಧ್ಯಕ್ಷರೇ ಅಂತ ಕರೆದ ಅಭ್ಯಾಸ, ಮೊದಲು ಕರೆದ ಅಭ್ಯಾಸ ಆಗಿಬಿಟ್ಟು, ಇಲ್ಲ ಈ ಸರಿ ನೀವು ಕ್ಯಾಂಡಿಡೇಟ್ ಆಗಲೇಬೇಕು, ನೀವು ನನ್ನ ಗೆಲ್ಲಿಸಲೇಬೇಕು ಅಂತೇಳಿ ಅವರು ಅಷ್ಟು ಶುದ್ಧ ಮನಸ್ಸಿನಿಂದ ಅವರು ಹೇಳಿದ್ದು. ನಾನು ಎ ಸಿ ಸಿ, ಕೆ ಪಿ ಸಿ ಸಿ ಮತ್ತು ನನ್ನ ಜಿಲ್ಲಾ ಎಲ್ಲ ನಾಯಕರುಗಳಿಗೆ ತಮ್ಮ ಆಸಕ್ತಿಯಂತೆ ಅವಕಾಶ ಆಗಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಅರುಣಣ್ಣ ಅವ್ರನ್ನ ನಾನು ಮಾತನಾಡಿದಾಗ, ಏ ಬ್ರದರ್ ನೀವು ಅಂದರೆ ನಾವಿನ್ನೇನು ಬೇರೆ ಯೋಚನೆನೇ ಬರೋದಿಲ್ಲ, ವಿ ವಿಲ್ ಡೂ ಇಟ್ ಅಂಥೇಳಿ ಆ ಹುಮ್ಮಸ್ಸಿನ ಮಾತುಗಳನ್ನಾಡಿದ್ದು ಕೂಡ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಂಧುಗಳೇ, ಈ ಬಿ ಜೆ ಪಿಯವರು ಮೊದಲಿಗೆ ಶಿಕ್ಷಕರ ಕ್ಷೇತ್ರವನ್ನು ಅತಿಕ್ರಮಿಸ್ಕೊಂಡ್ರು. ಆ ಶಿಕ್ಷಕರ ಕ್ಷೇತ್ರ ಭವ್ಯವಾದ ಕಟ್ಟಡದ ಫೌಂಡೇಶನ್, ಅದು ಫೌಂಡೇಶನ್. ಶಿಕ್ಷಕರೇ ಮೂಲ ಪ್ರಚಾರಕರು, ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅಲ್ಲಿಂದ ಆರಂಭವಾಗುವಂಥದ್ದು ಪದವಿಯಿಂದ ಮಾಡಿರುವಂಥ ಇತರ ಇಲಾಖೆಯ ನೌಕರರು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು, ಅಲ್ಲಿಂದ ಪದವಿ ಪಡೆದಂಥ ವಿದ್ಯಾವಂತರುಗಳು, ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ವ್ಯವಸ್ಥೆಯಲ್ಲಿ, ಬಿ ಜೆ ಪಿ ವ್ಯವಸ್ಥೆಯಲ್ಲಿ ಮೊದಲ ಅಡಿಗಲ್ಲು ಶಿಕ್ಷಕರ ಕ್ಷೇತ್ರ ಆದರೆ ನಂತರದ ಅಡಿಗಲ್ಲು ಆ ಪ್ಲಿಂತ್ ಬೀಮ್ ಅಂತೀವಲ್ಲ ಅದು ಪದವೀಧರ ಕ್ಷೇತ್ರ. ಇದನ್ನು ನಾವು ನಮ್ಮ ಪಕ್ಷದಲ್ಲಿ ಪ್ರಾಯಶಃ
ನಾವು ಆಸಕ್ತಿಯನ್ನು ತೋರಿಸ್ಲಿಲ್ಲ. ಏಳು ಶಿಕ್ಷಕರ ಕ್ಷೇತ್ರ, ಏಳು ಪದವೀಧರ ಕ್ಷೇತ್ರ ಈ ರಾಜ್ಯದಲ್ಲಿ ಇದ್ದರೆ 14 ಜನರಲ್ಲಿ ಒಬ್ಬರು ಅಥವಾ ಇಬ್ಬರು ಮಾತ್ರ ನಾವು ಕಾಂಗ್ರೆಸ್ನವ್ರು ಗೆಲ್ಲೋದು. ತಮ್ಮ ಸ್ವಂತ ಆಸಕ್ತಿಯಿಂದ ಬೇರೆ ಬೇರೆ ಬಲದಿಂದ ಗೆಲ್ತಾರೆ ಅವರು. ಹೆಚ್ಚಿನ ಸ್ಥಳವನ್ನು ಈ ಸೀಟ್ಗಳನ್ನು BJPಯವರು ಮತ್ತು JDSನವರು ಗೆಲ್ತಾರೆ. ಅದರಿಂದ ಅವರು ಫೌಂಡೇಶನ್ ಗಟ್ಟಿ ಮಾಡಿಕೊಂಡು ನಮ್ಮ ನಮ್ಮ ಸ್ಥಳೀಯ ಚುನಾವಣೆಗಳು ಒಂದು ಗೋಡೆ ಇದ್ದ ಹಾಗೆ, ಕಟ್ಟಡದ ಗೋಡೆ ಇದ್ದ ಹಾಗೆ. ಇವೆಲ್ಲವೂ ಗಟ್ಟಿಯಾಗಿದ್ದರೆ ನಾವು ಮೇಲ್ಛಾವಣಿ MLA ಅದು ಗೆಲ್ಲಲಿಕ್ಕೆ ಸಾಧ್ಯ, ಗಟ್ಟಿಯಾಗಲಿಕ್ಕೆ ಸಾಧ್ಯ. ನಂತರ ನಮ್ಮ ಕೋಆಪರೇಟಿವ್ ಸೆಕ್ಟರ್ ಇವೆಲ್ಲವೂ ಕೂಡ ಜೊತೆಗೂಡ್ತವೆ. ಹಾಗಾಗಿ ಶಿಕ್ಷಕರ ಕ್ಷೇತ್ರವನ್ನು ನಾವು ಗಟ್ಟಿ ಮಾಡಬೇಕಾದಂಥ, ಫೌಂಡೇಶನ್ನ ಗಟ್ಟಿ ಮಾಡಬೇಕಾದಂಥ ಕೆಲಸ ನಮ್ಮ ನಿಮ್ಮ ಕೈಯಲ್ಲಿದೆ. ಸೊ ಈ ಚುನಾವಣೆಯನ್ನು ನಾನು ಮಾಡೋದಲ್ಲ. ಹಳ್ಳಿಯಲ್ಲಿ ಯಾವುದೇ ಪ್ರೈಮರಿ ಟೀಚರ್ಸು ವೋಟರ್ಸ್ ಅಲ್ಲ. ಹೈಸ್ಕೂಲು ಮತ್ತು ಕಾಲೇಜು, ಹೈಯರ್ ಎಜುಕೇಷನ್ ಎಲ್ಲವೂ ಕೂಡ ಬರ್ತದೆ. ಗೌರ್ಮೆಂಟು, ಏಡೆಡು, ಅನ್ಎಡೆಡು, ಪರ್ಮನೆಂಟ್ ಟೀಚರ್ಸು, ಟೆಂಪ್ರರಿ ಟೀಚರ್ಸು, ಗೌರವ ಶಿಕ್ಷಕರು, ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇರೋರು ಎಲ್ಲರೂ ಕೂಡ ಮತದಾರರೇ ಆಗಿರ್ತಾರೆ. ಅದಕ್ಕೆ ವೋಟರ್ ಲಿಸ್ಟ್ ಬೇಕಾಗಿಲ್ಲ. ಅವರೆಲ್ಲರೂ ಕೂಡ ಆಲ್ರೆಡಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಬಿಟ್ಟೋಗಿರೋರನ್ನು ನಾನು ವೈಯಕ್ತಿಕವಾಗಿ ಬೇರೆ ರೀತಿಯಲ್ಲಿ ನಾನು ಎನ್ರೋಲ್ಮೆಂಟ್ ಮಾಡಿಸ್ತಾ ಇದ್ದೀನಿ ನಾನು. ಆದರೆ ಆ ಹಳ್ಳಿಯಲ್ಲಿರುವಂಥ ಒಂದು ಶಾಲೆಯಲ್ಲಿ 2 ಶಿಕ್ಷಕರು ಇರ್ತಾರೆ, ಕೆಲವು ಸಂಸ್ಥೆಗಳಲ್ಲಿ 20 ಶಿಕ್ಷಕರು ಇರ್ತಾರೆ. ಆ 2 ಶಿಕ್ಷಕರು ಅಂತೇಳಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಆ 2 ಶಿಕ್ಷಕರು ಸೇರಿ 6 ಜಿಲ್ಲೆಯ 30 MLA ಕ್ಷೇತ್ರದ ಮತಗಳು ಸೇರಿದ್ರೆ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ. ನನ್ನ ಮೊದಲ ಚುನಾವಣೆಯಲ್ಲಿ ನನ್ನ ಹಿನ್ನೆಲೆ ಕೂಡ ನಿಮಗೆ ಗೊತ್ತಿದೆ ಅಂದ್ಕೊಳ್ತೇನೆ. ಮೂಲತಃ ನಾನೊಬ್ಬ ಶಿಕ್ಷಕ. 1994 ಇಸವಿಯಲ್ಲಿ ಗಣಿತ ಮತ್ತು ವಿಜ್ಞಾನ ಪ್ರೌಢಶಾಲಾ ಸರ್ಕಾರಿ ಶಿಕ್ಷಕನಾಗಿ ಸೇವೆಗೆ ಸೇರಿದಂಥವನು. ನಂತರ ಅಲ್ಲಿ ಸಂಘಟನೆಯಲ್ಲಿನ ಹೋರಾಟಗಳನ್ನು ಮಾಡ್ತಾ ತಾಲೂಕು ಅಧ್ಯಕ್ಷನಾಗಿ, ಹೈಸ್ಕೂಲ್ ಅಸೋಸಿಯೇಷನ್ನಲ್ಲಿ ಜಿಲ್ಲಾಧ್ಯಕ್ಷನಾಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಇಡೀ ಶಿಕ್ಷಕರಿಗೆ ಚಿರಪರಿಚಿತ ಆದಂಥವನು. ನಿಮ್ಮ ಸೇವೆ MLCಯಾಗಿ ನಮ್ಮ ಶಿಕ್ಷಕರಿಗೆ ಬೇಕು ಇಲಾಖೆಗೆ ಅಂಥೇಳಿ ನನಗೆ ಸ್ವಯಂ ನಿವೃತ್ತಿಯನ್ನು ಕೊಡಿಸಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿಸಿದ್ರು. ಅವತ್ತು ಸದಾನಂದಗೌಡರು ಮುಖ್ಯಮಂತ್ರಿಯಾಗಿದ್ದರು. ಮುಖ್ಯಮಂತ್ರಿಯಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದದ್ರಿಂದ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ತೀನಿ ಅಂತ ಹೇಳಿ ಅವರೇ ಮುಖ್ಯಮಂತ್ರಿ ಬಂದು ಸಂಸ್ಥೆ ಹತ್ರ ಕೂತ್ಕೊಂಡು ಅವತ್ತು ಸಂಡೇ ಟೀಚರ್ಸ್ನ ಕರೆಸಿ ಮಂಗಳೂರಿನಲ್ಲಿ ಬಸ್ಸಲ್ಲಿ ಕಳಿಸಿ ಓಟ್ ಹಾಕಿಸಿ ಕೇವಲ 170 ಮತಗಳಿಂದ ಅವರು ಗೆದ್ದರು. ಅವತ್ತು ನಮ್ಮ ಶಿಕ್ಷಕರನ್ನ ಹೆದರಿಸ್ಬಿಟ್ರು. ಅವತ್ತು ನನ್ನ ಸರ್ಕಾರ ಇರಲಿಲ್ಲ. 2 ಚುನಾವಣೆಯಲ್ಲೂ ನನ್ನ ಸರ್ಕಾರ ಇರಲಿಲ್ಲ. ಕುಮಾರಸ್ವಾಮಿಯವರು CM ಆದರೂ ಅವ್ರ ಕ್ಯಾಂಡಿಡೇಟ್ ಗೆದ್ದುಕೊಂಡ್ರು. ಈ ಬಾರಿ ನನಗೆ ಎಲ್ಲರೂ ಅಡ್ವೈಸ್ ಮಾಡಿದ್ದೇನಂತ ಹೇಳಿದ್ರೆ, ಹಿಂದಿನ 2 ಚುನಾವಣೆಗಳು ನೀವು ಸರ್ಕಾರದ ವಿರುದ್ಧ ಮಾಡಿದ್ದೀರಿ, ಈ ಬಾರಿ ನಮ್ಮ ಸರ್ಕಾರ ಇದೆ, ಎಲ್ಲವನ್ನು ಕೂಡ ನಮಗೆ ಅವಕಾಶ ಇದೆ ನಮಗೆ ಅಂತ ಹೇಳಿ ಈ ಸರಿ ಅವಕಾಶ ಆಗಿದೆ. ದಯವಿಟ್ಟು ನೀವುಗಳು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಮ್ಮ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.